ಪ್ರಜೆಕ್ಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೆ. ಆ ರೀತಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದರೆ ಒಂಥರ ಸಿದ್ದುನಾಮಿಕ್ಸ್ ಅಂದ್ರೆ ಸಾಲ ಸಾಲ ಮಾಡೋ ಅಂಥದ್ದು ಈ ಒಂದು ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಬಜೆಟ್ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೀಗೆ ಇದನ್ನು ನಮ್ಮ ರಾಜ್ಯ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿ ಇದ್ದಾರೆ, ಪರಿಹಾರ ಸಿಗ್ತಿಲ್ಲ, ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮ್ಮ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅಭಿವೃದ್ಧಿ ಇಲಾಖೆಗೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 2022-23 1534 ಕೋಟಿ ವೆಚ್ಚ ಮಾಡಿದ್ದು. ಕಳೆದ ವರ್ಷ 23-24 1038 ಕೋಟಿ ನಿಗದಿ ಮಾಡಿದ್ದೀರ, ಈ ವರ್ಷ 940 ಕೋಟಿ ಮಾಡಿದ್ದೀರ. ನಾವಿದ್ದಾಗ 1534 ಕೋಟಿ ಕೊಟ್ಟಿದ್ದು, ಈಗೇನಾಗಿದೆ 940 ಕೋಟಿ ಬಂದ್ ನಿಂತಿದೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ. ಅಂದ್ರೆ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಕೈಮಗ್ಗ ಮತ್ತು ಜವಳಿ ನಿಮ್ದು ನೇಕಾರರು ಬೆಳಗ್ಗೆ ಮಾತಾಡ್ದ ಕೂಗ ಜೋರ್ ಮಾಡಿದ್ರು ನೇಕಾರರು. ನಮ್ಮ ನೇಕಾರರ ಪ್ಯಾಕೇಜ್ ಒಂದು ಯೋಜನೆ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ 22-23 125.77 ಕೋಟಿ ವೆಚ್ಚ ಮಾಡಿತ್ತು ನೇಕಾರರ ಪ್ಯಾಕೇಜ್ ಒಂದು ಕೊಟ್ಟು. 2020-23 ನಮ್ಮ ಇವರು ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ 103 ಕೋಟಿ ಇಟ್ಟಿದ್ರು. ನಾವು 125 ಕೋಟಿ ಕೊಟ್ಟಿದ್ರಿ ಕಳೆದ ಬಾರಿ ಬಜೆಟ್ ಅಲ್ಲಿ, ಅದು 103 ಕೋಟಿಗೆ ಬಂತು. ಈ ಬಜೆಟ್ ಅಲ್ಲಿ ಅದು ಕಾಣೆ ಆಗೋಗ್ಬಿಟ್ಟಿದೆ. ನೇಕಾರರಿಗೆ ಏನು ಇಲ್ಲ, ಕೊಟ್ಟಿದಾರನಪ್ಪ ಏನು ಕೊಟ್ಟಿಲ್ಲ ನೇಕಾರರಿಗೆ ಏನು ಕೊಟ್ಟಿಲ್ಲ. ನಾವಿದ್ದಾಗ 125 ಕೋಟಿ ಕೊಟ್ಟಿದ್ರು. ಆಮೇಲೆ ನಮ್ಮ ಸರ್ಕಾರ 2023-24 ನೇಕಾರರ ಸಾಲವನ್ನ ಮನ್ನಾ ಮಾಡಿದ್ರಿ, ನೇಕಾರ ಸಾಲ ಮನ್ನಾ ಮಾಡಿದ್ರಿ. 3.68 ಕೋಟಿ ಹಣವನ್ನ ನಾವು ಬಜೆಟ್ ಅಲ್ಲಿ ಇಟ್ಟು ನಾವು ರೈತರ ಸಾಲ ನೇಕಾರರ ಸಾಲ ಮನ್ನಾ ಮಾಡಿರ್ತಾನಪ್ಪ ಮಾಡಿದ್ರು. ಇವಾಗ ಮಾಡಿದಾರ ಇಲ್ಲ ಏನ್ ಹೇಳಿ ನನ್ ಗೊತ್ತಿಲ್ಲ. ಈಗ ಬರ್ತಾ ಏನಾಗಿದ್ರೆ ಕೊನೆಗೆ ಪೊಲೀಸ್ ಅವ್ರಿಗೂ ಬಂದ್ಬಿಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಏನ್ ಲಾಳ ಆಡ್ರ. ಅದಕ್ಕೆ ಮೊನ್ನೆ ಹೇಳಿದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ ಹೇಳಿದೆ ನಾನು. ಏ ಕುಸ್ತಿದೆ ರೀ, ಯಾಕೆ ಕುಸ್ತಿದೆ ಅಂತ ಹೇಳಿದ್ರು. ನೀವೇ ಪರ್ಮಿಷನ್ ಕೊಟ್ರಿ, ಇನ್ನೂ ಉತ್ತರ ಕೊಟ್ಟಿಲ್ಲ, ಕೊಡ್ತಾರೆ ಅಂತ ಅನ್ಸ್ತೈತೆ. ಪೊಲೀಸ್ ಇಲಾಖೆ ಬಗ್ಗೆ ಇವ್ರಿಗೆ ಎಷ್ಟು ಅಭಿಮಾನ. KSRP ಮೂಲಭೂತ ಸೌಲಭ್ಯಗಳಿಗೆ 40-55 ಎಡ್ಡಲ್ಲಿ ಇಟ್ಟಿರುವಂತದ್ದು. ನಮ್ಮ ಸರ್ಕಾರ ಸುಮಾರು 9.26 ಕೋಟಿ ವೆಚ್ಚ ಮಾಡಿದ್ದು, ಖರ್ಚು ಮಾಡಿದ್ರಿ ನಾವು 9.26 ಕೋಟಿ ಖರ್ಚು ಮಾಡಿದ್ರಿ. ನೀವು ಹಿಂದಿನ ಬಜೆಟ್ ಅಲ್ಲಿ ಓಸರಿ ಬಜೆಟ್ ಅಲ್ಲಿ ನೀವು ಅದನ್ನ 3.56 ಇಳಿಸ್ತೀರಿ. ಸುಮಾರು 10 ಕೋಟಿ ಇದ್ದಿದ್ದ ನೀವು 6 ಕೋಟಿ ಮೈನಸ್ ಮಾಡ್ಬಿಟ್ರಿ. ಈ ಸರಿಗೆ ಏನ್ ಬಂದಿದ್ದಾರೆ KSRPಗೆ, ಅದೇ ಸ್ಟ್ರೈಕ್ ಆದ್ರೆ ಲಾಠಿ ತಗೊಂಡು ಬಾರಿಸ್ಬೇಕಲ್ಲ ಎಲ್ಲರಿಗೂ, ಅವ್ರಿಗೆ ಈ ಸರಿ ಬಜೆಟ್ ಅಲ್ಲಿ 1 ಲಕ್ಷ ಇಟ್ಟಿದ್ದೀರ. 1 ಲಕ್ಷ ಕೋಲ್ ತಗೊಳಕ್ ಅಟ್ಲೀಸ್ಟ್ KSRP ಅವ್ರಿಗೆ ಒಂದು ಕೋಲ್ ತಗೊಳಕಾದ್ರೂ ದುಡ್ಡು ಕೊಡ್ಬೇಕಲ್ಲ. 1 ಲಕ್ಷದಕ್ಕೆ KSRPಗೆ ದುಡ್ಡು ಎಲ್ಲಿಂದ ತಗೊಂತೀರ? ಇಟ್ಟಿರೋದು ಬಜೆಟ್ ಅಲ್ಲಿ.